ಸ್ನೇಹಿತರೆ, JDS ಮತ್ತು ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಸರ್ಕಾರವನ್ನು ಅಭದ್ರಗೊಳಿಸುವ ಪ್ರಯತ್ನ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆಯಾ? 2018 ಮೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆಗೆ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿದ್ರೆ, JDS 38 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 79 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಪಕ್ಷೇತರರು 2 ಕ್ಷೇತ್ರಗಳಲ್ಲಿ, 1 ಕ್ಷೇತ್ರದಲ್ಲಿ BSP ಗೆಲುವು ಸಾಧಿಸಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಡೆಸಿದ ಕ್ಷಿಪ್ರ ಕಾರ್ಯಾಚರಣೆಯ ಪರಿಣಾಮ ಕೋಮುವಾದಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನು ರಚಿಸ್ತು. ನೋಡಿ, ಈ ಸರ್ಕಾರ ರಚನೆಗೊಂಡು 6 ತಿಂಗಳುಗಳು ಈಗಾಗಲೇ ಮುಗಿದು ಹೋಗಿದೆ. ವಾಸ್ತವವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿದ್ದ ಭಾರತೀಯ ಜನತಾ ಪಕ್ಷ ಮೊದಲು ಅಧಿಕಾರ ರಚನೆ ಮಾಡುವ, ಸರ್ಕಾರ ರಚನೆ ಮಾಡುವ ಪ್ರಯತ್ನವನ್ನು ನಡೆಸ್ತು. ಯಡಿಯೂರಪ್ಪನವರು 24 ಗಂಟೆಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. ಆದರೆ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಲು ಸಾಧ್ಯವಾಗದೆ ರಾಜೀನಾಮೆಯನ್ನು ನೀಡಿದರು. ಇದರ ಪರಿಣಾಮ JDS ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಅಧಿಕಾರದ ಸೂತ್ರ ಹಿಡಿತು. ಇದೆಲ್ಲ ಹಳೆಯ ಕತೆ. ಆದರೆ ಅದಾದ ನಂತರದ ಅವಧಿಯಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಕ್ಷ JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟವನ್ನು ದುರ್ಬಲಗೊಳಿಸಿ ಈ ಸರ್ಕಾರವನ್ನು ಅಭದ್ರಗೊಳಿಸುವ ಪ್ರಯತ್ನ ನಡೆಸ್ತಾ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾನೇ ಇದ್ದಾವೆ. ಭಾರತೀಯ ಜನತಾ ಪಕ್ಷದ ನಾಯಕ ಯಡಿಯೂರಪ್ಪನವರು ಅನೇಕ ಬಾರಿ ಹೇಳಿದರು, JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಅಧಿಕಾರದಲ್ಲಿರೋದು ಕೇವಲ 1 ತಿಂಗಳು, ಕೇವಲ 2 ತಿಂಗಳು, ಶ್ರಾವಣ ಮಾಸಕ್ಕೆ ನಾವು ಈ ಸರ್ಕಾರವನ್ನು ಪದಚ್ಯುತಗೊಳಿಸ್ತೀವಿ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಕಾರ್ತಿಕ ಮಾಸಕ್ಕೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ, 2 ವಿಧಾನಸಭೆ 3 ಲೋಕಸಭೆಗಳಿಗೆ ಚುನಾವಣೆ ನಡೆದ ತಕ್ಷಣ ಈ ಸರ್ಕಾರ ಪದಚ್ಯುತಗೊಳ್ಳುತ್ತೆ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಇಂಥ ಮಾತುಗಳನ್ನು ಹೇಳ್ತಾನೆ ಇದ್ರು. ಇದರ ಮಧ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 20 ಕಾಂಗ್ರೆಸ್ ಮತ್ತು JDSನ 20ಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆಯನ್ನು ನೀಡಿ ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಇಷ್ಟೆಲ್ಲದರ ನಡುವೆ ಕುಮಾರಸ್ವಾಮಿಯವರ ನೇತೃತ್ವದ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ 6 ತಿಂಗಳ ಕಾಲ ಆಡಳಿತವನ್ನು ನಡೆಸಿದೆ. ಈ ಸರ್ಕಾರವನ್ನು ಪದಚ್ಯುತಗೊಳಿಸೋದು ಭಾರತೀಯ ಜನತಾ ಪಕ್ಷದಿಂದ ಇಲ್ಲಿಯವರೆಗೆ ಸಾಧ್ಯ ಆಗಿಲ್ಲ. ಇಂಥೆಲ್ಲದರ ನಡುವೆ ಮತ್ತೆ JDS ಮತ್ತು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದ ಸರ್ಕಾರವನ್ನು ಅಭದ್ರಗೊಳಿಸುವುದಕ್ಕೆ ಸಂಬಂಧಿಸಿದ CDಗಳು ಈಗ ದೃಶ್ಯ ಮಾಧ್ಯಮದಲ್ಲಿ ಪ್ರಸಾರ ಆಗತೊಡಗಿದ್ದಾರೆ. ಶ್ರೀರಾಮುಲು ಅವರಿಗೆ ನಿಕಟವರ್ತಿಯಾದಂತಹ ಒಬ್ಬ ವ್ಯಕ್ತಿ, ಅವರ PA, ದುಬೈನ ಉದ್ಯಮಿಯ ಜೊತೆ ಮಾತನಾಡಿ ಈ ಸರ್ಕಾರವನ್ನು ಅಭದ್ರಗೊಳಿಸುವ ಪ್ರಯತ್ನ ನಡೀತಾ ಇದೆ, 10ಕ್ಕೂ ಹೆಚ್ಚು ಶಾಸಕರು ಭಾರತೀಯ ಜನತಾ ಪಕ್ಷದ ಕಡೆ ಬರ್ತಾರೆ, ಬರುವುದಕ್ಕೆ ಮೊದಲು ಅವರು ಕಾಂಗ್ರೆಸ್ JDSಗೆ ರಾಜೀನಾಮೆಯನ್ನು ನೀಡಿ ಪಕ್ಷೇತರರಾಗಿ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡ್ತಾರೆ. ಜೊತೆಗೆ ಚುನಾವಣಾ ಆಯೋಗದ ಜೊತೆ ಮಾತನಾಡಿ ಲೋಕಸಭೆಗೆ ನಡೆಯುವ ಚುನಾವಣೆಯ ಜೊತೆಗೆ ಈ ಉಪಚುನಾವಣೆಗಳನ್ನು ನಡೆಸಬೇಕು ಅನ್ನುವ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ರೀತಿಯ ಅನೇಕ ಮಾತುಗಳನ್ನು ಹೇಳಿದ್ದಾನೆ. ಅವನ ಮಾತುಗಳನ್ನು ನಾವು ಗಮನಿಸಿದಾಗ ಅದೊಂದು ಅಪರಿಪಕ್ವತೆಯ ಸಂಭಾಷಣೆ ಅಂತ ಗೋಚರ ಆಗುತ್ತೆ. ನನಗನ್ಸುತ್ತೆ ಇಂಥ CDಗಳು, ಟೆಲಿಫೋನಿಕ್ ಸಂಭಾಷಣೆಗಳು ಇವೆಲ್ಲವನ್ನು ಯಾವುದೋ ಒಂದು ತಂತ್ರ ಪ್ರತಿತಂತ್ರದ ಲೆಕ್ಕಾಚಾರದಲ್ಲಿ ಮಾಧ್ಯಮಗಳಿಗೆ ಯಾರೋ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ 3 ರೀತಿಯ ತಂತ್ರಗಾರಿಕೆ ಇರಬಹುದು. ಮೊದಲನೆಯದು, ಕಾಂಗ್ರೆಸ್ ಮತ್ತು JDS ಸರ್ಕಾರದಲ್ಲಿ ಇನ್ನೂ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ, ಇನ್ನೂ 7 ಸ್ಥಾನಗಳನ್ನು ತುಂಬಬೇಕಾಗಿದೆ, JDS 2 ಕಾಂಗ್ರೆಸ್ 6 ಸ್ಥಾನಗಳನ್ನು ತುಂಬಬೇಕಾಗಿದೆ. ಯಾರು ಸಚಿವಾಕಾಂಕ್ಷಿಗಳಿದ್ದಾರೆ ಅವರು ಕೆಲವು ಶಾಸಕರು ಕಾಂಗ್ರೆಸ್ ಪಕ್ಷ ಮತ್ತು JDS ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿ ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾರೆ ಅನ್ನುವ ವದಂತಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಇಂಥ ಕ್ಯಾಸೆಟ್ಗಳನ್ನು ಬಿಡುಗಡೆ ಮಾಡ್ತಾ ಇರಬಹುದು.
ಇದು ಒಂದು. ಎರಡನೆಯದು, ಬೆಂಗಳೂರಿನ ಒರಾಯನ್ ಮಾಲ್ ಹಿಂಭಾಗದಲ್ಲಿರುವಂತಹ ಬ್ರಿಗೇಡ್ ಟವರ್ನಲ್ಲಿ ಯಾರೋ ಮಾಜಿ ಸಚಿವರೊಬ್ಬರ ಮನೆಯಲ್ಲಿ ಸರ್ಕಾರವನ್ನು ಪದಚ್ಯುತಗೊಳಿಸುವ ತಂತ್ರಗಾರಿಕೆ ಸಂಚು ನಡೀತು ಅನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತಾಗಿ ಮುಖ್ಯಮಂತ್ರಿಗಳು ಅದನ್ನು ಕೌಂಟರ್ ಮಾಡೋದಕ್ಕೆ, ಅಂದರೆ ಮುಖ್ಯಮಂತ್ರಿಗಳ ರಾಜಕೀಯ ತಂತ್ರಗಾರರು ಅದನ್ನು ಕೌಂಟರ್ ಮಾಡೋದಕ್ಕೆ ಸ್ಟ್ರಾಟಜಿಸು ಇಂಥದೊಂದು ಕ್ಯಾಸೆಟ್ಟನ್ನು ಬಿಡುಗಡೆ ಮಾಡಿರಬಹುದು. ಇದರ ಜೊತೆಗೆ ಮೂರನೇದು, ಭಾರತೀಯ ಜನತಾ ಪಕ್ಷವೇ ಇಂಥದೊಂದು ಕ್ಯಾಸೆಟ್ಟನ್ನು ಸೃಷ್ಟಿ ಮಾಡಿ ಸರ್ಕಾರ ಯಾವುದೇ ಗಳಿಗೆಯಲ್ಲಿ ಬಿದ್ದು ಹೋಗುತ್ತೆ ಎನ್ನುವ ಸಂದೇಶವನ್ನು ತನ್ನ ಶಾಸಕರಿಗೆ ನೀಡಿ ತನ್ನ 104 ಶಾಸಕರನ್ನು ತನ್ನ ಜೊತೆಯಲ್ಲೇ ಇಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರಬಹುದು. ಅಂದರೆ ಕ್ಯಾಸೆಟ್ ಆಗಲಿ ಮತ್ತೊಂದಾಗಲಿ, ಇಂಥ ಸಿಡಿಗಳಾಗಲಿ ಟೆಲಿಫೋನ್ ಧ್ವನಿ ಮುದ್ರಿಕೆಗಳಾಗಲಿ ಇಂಥವೆಲ್ಲವೂ ಯಾವುದೋ ಒಂದು ತಂತ್ರಗಾರಿಕೆಯ ಭಾಗವಾಗಿ ಆಗಿದೆಯೇ ಹೊರತು ಇದರಲ್ಲಿ ಒಳಾಂಶ ಅಂತಂದರೆ ಇನ್ನರ್ ಮೀನಿಂಗ್ ಇನ್ಸೈಟ್ಸ್ ಏನೇನು ಇಲ್ಲ. ಅಂದರೆ ಅದರ ಅರ್ಥ ಅಂತಿಮವಾಗಿ ಇದರಲ್ಲಿ ಸತ್ಯಾಂಶ ಇಲ್ಲವೇ ಇಲ್ಲ ಅಂತ ಯಾರಾದರೂ ಊಹಿಸಬಹುದು. ಹಾಗಾದರೆ JDS ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ಪದಚ್ಯುತಗೊಳಿಸೋದಕ್ಕೆ ಸಾಧ್ಯವೇ ಆಗೋದಿಲ್ವಾ? ಈ ಸರ್ಕಾರ ಸುಭದ್ರವಾಗಿದೆಯಾ? ಭಾರತೀಯ ಜನತಾ ಪಕ್ಷ ಈ ಸರ್ಕಾರವನ್ನು ಅಭದ್ರಗೊಳಿಸೋದಕ್ಕೆ ಸಾಧ್ಯವಿಲ್ಲವಾ? ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಅತ್ಯಂತ ವಾಸ್ತವದ ನೆಲೆಗಟ್ಟಿನಲ್ಲಿ ವಿಶ್ಲೇಷಣೆ ಮಾಡಿದಾಗ ನನಗೆ ಅನಿಸುತ್ತೆ ಕುಮಾರಸ್ವಾಮಿಯವರ ನೇತೃತ್ವದ JDS ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರವನ್ನು ಯಾವುದೇ ಕಾರಣದಿಂದ ಅಭದ್ರಗೊಳಿಸೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯವಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ನಾನು ಹೇಳಿದ್ದೀನಿ, ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ಅನ್ನೋದಾದರೆ ಯಾವ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದ ಸರ್ಕಾರವನ್ನು ಅಭದ್ರಗೊಳಿಸಬಹುದು ಅಂತ ನೀವು ಪ್ರಶ್ನೆ ಮಾಡಬಹುದು. ನೋಡಿ, 2019 ಮೇ ತಿಂಗಳಲ್ಲಿ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಗೆ ಪೂರ್ವಭಾವಿಯಾಗಿ ಕುಮಾರಸ್ವಾಮಿಯವರ ನೇತೃತ್ವದ ಸರ್ಕಾರವನ್ನು ಯಾರೂ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾವ ರೀತಿ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ. ಈಗ ವಿಧಾನಸಭೆಯಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಪರವಾಗಿ 120 ಶಾಸಕರಿದ್ದಾರೆ. ಭಾರತೀಯ ಜನತಾ ಪಕ್ಷದ ಜೊತೆ 104 ಶಾಸಕರಿದ್ದಾರೆ. ಒಂದು ವೇಳೆ 120 ಶಾಸಕರ ಬೆಂಬಲವನ್ನು ಪಡೆದಿರುವ JDS ಕಾಂಗ್ರೆಸ್ ಮೈತ್ರಿಕೂಟಕ್ಕೆ 10 ಶಾಸಕರು ರಾಜೀನಾಮೆಯನ್ನು ನೀಡಿ ಮಧ್ಯಂತರ ಚುನಾವಣೆಗೆ ನಾವು ಹೋಗ್ತೀವಿ, ಶಾಸಕತ್ವಕ್ಕೆ ನಾವು ರಾಜೀನಾಮೆ ನೀಡಿದ್ವಿ ಅಂತ ಅವರು ಪಕ್ಷವನ್ನು ಬಿಟ್ಟು ಹೊರಗಡೆ ಹೋಗಿ ಭಾಜಪವನ್ನು ಸೇರಿದ್ರು, ಆವಾಗ ಮೈತ್ರಿಕೂಟದ ಸ್ಟ್ರೆಂತು 110 ಇರುತ್ತೆ, ಭಾರತೀಯ ಜನತಾ ಪಕ್ಷದ ಸ್ಟ್ರೆಂತು 104 ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮೈತ್ರಿಕೂಟದ ಸರ್ಕಾರವೇ ಮುಂದುವರಿಯುತ್ತೆ. ಒಂದು ವೇಳೆ 120 ಶಾಸಕರಿರುವ ವಿಧಾನಸಭೆಯಲ್ಲಿ, ಅಂದರೆ JDS ಮತ್ತು ಕಾಂಗ್ರೆಸ್ ಬೆಂಬಲಿತರು, ಇವರಲ್ಲಿ 15 ಶಾಸಕರು ರಾಜೀನಾಮೆಯನ್ನು ಕೊಟ್ಟರೆ ಆವಾಗ ವಿಧಾನಸಭೆಯಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಸ್ಟ್ರೆಂತು 105 ಆಗುತ್ತೆ, ಭಾರತೀಯ ಜನತಾ ಪಕ್ಷದ ಸ್ಟ್ರೆಂತು 104 ಆಗುತ್ತೆ. ಅಂತಹ ಸಂದರ್ಭದಲ್ಲಿಯೂ JDS ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟದ ಸರ್ಕಾರ ಸುಭದ್ರವಾಗಿರುತ್ತೆ, ಅದನ್ನು ಬೆಳೆಸೋಕ್ಕಾಗಲ್ಲ. 120 ಶಾಸಕರಿರುವ JDS ಕಾಂಗ್ರೆಸ್ ಪಕ್ಷಕ್ಕೆ 20 ಶಾಸಕರೇನಾದರೂ ರಾಜೀನಾಮೆಯನ್ನು ನೀಡಿದ್ರೆ ಆವಾಗ JDS ಮತ್ತು ಕಾಂಗ್ರೆಸ್ನ ಶಾಸಕರ ಬಲ 100 ಸದಸ್ಯತ್ವಕ್ಕೆ ಕುಸಿಯುತ್ತೆ, ಆವಾಗ ಭಾಜಪ 104 ಆಗುತ್ತೆ. ಅಂದರೆ ಆವಾಗ ಭಾಜಪ ಸರ್ಕಾರವನ್ನು ರಚನೆ ಮಾಡುವ ಸಾಧ್ಯತೆ ಇದೆ. ಅಂದರೆ ಭಾಜಪ ಸರ್ಕಾರವನ್ನು ವೇಫರ್ ತಿನ್ ಮಾರ್ಜಿನ್ನಲ್ಲಿ ರಚನೆ ಮಾಡೋದಕ್ಕೆ JDS ಕಾಂಗ್ರೆಸ್ ಮೈತ್ರಿಕೂಟದ 20 ಶಾಸಕರು ರಾಜೀನಾಮೆಯನ್ನು ನೀಡಬೇಕು. ಆದರೆ ಈ ಸರ್ಕಾರ ಸುಭದ್ರವಾಗಿರುತ್ತಾ ಅಂದರೆ ಇಲ್ಲ. ಎರಡನೇದು, 25 ಶಾಸಕರು ರಾಜೀನಾಮೆಯನ್ನು ನೀಡಿದ್ರೆ 120 ಶಾಸಕರ JDS ಕಾಂಗ್ರೆಸ್ ಬಲ 95 ಕುಸಿಯುತ್ತೆ, ಆವಾಗ JDS ಕಾಂಗ್ರೆಸ್ 95, ಭಾರತೀಯ ಜನತಾ ಪಕ್ಷ 100 ಆಗುತ್ತೆ. 11 ಶಾಸಕರ ಮುಂಚೂಣಿಯ ಬಲದಿಂದ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಉಳ್ಕೋಬಹುದು ಅನ್ನುವ ಪ್ರಯತ್ನವನ್ನು ಮಾಡಬಹುದು. ಆದರೆ
ಜೆಡಿಎಸ್ ಕಾಂಗ್ರೆಸ್ ನಾಯಕತ್ವ ಏನು ಕೈಕಟ್ಕೊಂಡು ಕುಳಿತುಕೊಳ್ಳೋದಿಲ್ಲ. ಅವರನ್ನು ಭಾಜಪದ ಒಂದು 10 ಶಾಸಕರ ಕೈಲಿ ರಾಜೀನಾಮೆಯನ್ನು ಕೊಡಿಸಿದ್ರೆ ಭಾಜಪ ಸಂಖ್ಯಾಬಲ 94 ಕುಸಿಯುತ್ತೆ. ಆದ್ದರಿಂದ ಭಾರತೀಯ ಜನತಾ ಪಕ್ಷವೂ ಸುಭದ್ರ ಸರ್ಕಾರವನ್ನು ಕೊಡಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷವೂ ಈಗಿರುವ ಪರಿಸ್ಥಿತಿಯಲ್ಲಿ ಅದೂ ಸುಭದ್ರ ಸರ್ಕಾರವನ್ನು ಕೊಡೋದು ಕಷ್ಟ ಇದೆ. ಆದ್ರೂ ಲೋಕಸಭೆಯ ಚುನಾವಣೆಯವರೆಗೆ ಕಾಂಗ್ರೆಸ್ JDS ಮೈತ್ರಿಕೂಟ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಅಧಿಕಾರವನ್ನು ನಡೆಸೋದು ಖಚಿತ. ಹಾಗಾದರೆ ನಾನು ಆಗಲೇ ಹೇಳಿದ್ನಲ್ಲ, ಸದ್ಯಕ್ಕಿಲ್ಲ ಅಂತ. ಅಂದರೆ ಯಾವಾಗ ನೋಡಿ, ಲೋಕಸಭೆಗೆ ಚುನಾವಣೆ ನಡೆದು ಅದರ ಫಲಿತಾಂಶ ಪ್ರಕಟ ಆಗಿ ಒಂದು ವೇಳೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದರೆ JDS ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರವನ್ನು ಕೇವಲ 15 ದಿನಗಳಲ್ಲಿ ಡಿಸ್ಟೆಬಲೈಸ್ ಮಾಡಿ ಅವರು BJP ಸರ್ಕಾರವನ್ನು ರಚನೆ ಮಾಡ್ತಾರೆ. ಅದು ಸಾಧ್ಯವಾಗದೆ ಹೋದರೆ ಇವನ್ ದೇ ಮೇ ಗೋ ಟು ಎಲೆಕ್ಷನ್, ಮಿಡ್ ಟರ್ಮ್ ಪೋಲ್ಗೆ ಹೋಗ್ಬೋದು. ಅದೇ ರೀತಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ನವರೂ ಕುಮಾರಸ್ವಾಮಿ ಅವರ ನೇತೃತ್ವದ ಮೈತ್ರಿಕೂಟದ ಸರ್ಕಾರವನ್ನು ಅಧಿಕಾರದಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಮೂರನೆಯ ಪಾಸಿಬಿಲಿಟೀಸ್ ಏನಂದರೆ, ಥರ್ಡ್ ಫ್ರಂಟ್ 1989 VP Singh ನೇತೃತ್ವದಲ್ಲಿ, 1996 ದೇವೇಗೌಡರ ನೇತೃತ್ವದಲ್ಲಿ ಥರ್ಡ್ ಫ್ರಂಟ್ ಏನಾದರೂ ಅಧಿಕಾರ ಸೂತ್ರ ಹಿಡಿದ್ರೆ ಕೇಂದ್ರದಲ್ಲಿ, ಅಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಸರ್ಕಾರ ಸೇಫ್ ಆಗುತ್ತೆ, ಆ ಸರ್ಕಾರವನ್ನು ಅಲುಗಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈಗಿರುವ ಪರಿಸ್ಥಿತಿಯ ಪ್ರಕಾರ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದ ಸರ್ಕಾರವೇ ಅಧಿಕಾರಕ್ಕೆ ಬರಬಹುದು, ಅಥವಾ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಮೈತ್ರಿಕೂಟದ ಸರ್ಕಾರವೇ ಅಧಿಕಾರಕ್ಕೆ ಬರಬಹುದು. ಅಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಸರ್ಕಾರ ಅಭದ್ರತೆಗೆ ಗುರಿಯಾಗುತ್ತೆ. ಈ ಹಿನ್ನೆಲೆಯಲ್ಲಿ 2019 ಲೋಕಸಭಾ ಚುನಾವಣೆಯವರೆಗೆ ಯಾವುದೇ ಕಾರಣಕ್ಕೆ ಕುಮಾರಸ್ವಾಮಿಯವರ ನೇತೃತ್ವದ ಸರ್ಕಾರವನ್ನು ಭಾರತೀಯ ಜನತಾ ಪಕ್ಷವಾಗಲಿ, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಸಹೋದರರಾಗಲಿ, ಅಥವಾ ಸಿದ್ದರಾಮಯ್ಯನವರಾಗಲಿ, ಯಾರೂ ಅಭದ್ರಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಮೇವರೆಗೆ ಕುಮಾರಸ್ವಾಮಿಯವರ ಸರ್ಕಾರ 100 ಸುಭದ್ರ.